ಮಾಂಜರಿಯಲ್ಲಿ ಉತ್ಸಾಹದಿಂದ ನೂತನ ವರ್ಷ ಯುಗಾದಿ ಹಬ್ಬ ಆಚರಣೆ ಗ್ರಾಮದೇವಿಯ ಪಲ್ಲಕ್ಕಿ ಉತ್ಸವ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಮಾಂಜರಿಯಲ್ಲಿ ಇಂದು ನೂತನ ವರ್ಷಾಚರಣೆ ಮತ್ತು ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಗ್ರಾಮಸ್ಥರು ಬೆಳಗ್ಗೆ ಬೇಗನೆ ಎದ್ದು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಗುಡಿಯ ಕಟ್ಟಿಗೆಯನ್ನು ಸ್ವಚ್ಛ ಮಾಡಿಕೊಂಡು ಮನೆಗೆ ಆಗಮಿಸಿದರು ಬೇವಿನ ಎಲೆಯ ಕೊಂಬು ಸಕ್ಕರೆ ಮಾಲಿ ಮತ್ತು ಭಗವ ಪತಾಕದೊಂದಿಗೆ ಗುಡಿ ಅಲಂಕರಿಸಿ ಪೂಜೆ ನೆರವೇರಿಸಿದರು ನಂತರ ಗುಡಿಗೆ ಹೋಳಿಗೆ ನೈವೇದ್ಯ ಅರ್ಪಿಸಿ ಮನೆ ಮನೆಯಿಂದ ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ಹೋಳಿಗೆ ನೈವೇದ್ಯ ಶ್ರೀಫಲ ಅರ್ಪಿಸಿದರು ರೈತರು ತಮ್ಮ ಹೊಲಗಳಿಗೆ ನೈವೇದ್ಯ ಅರ್ಪಿಸಿದರು ಗ್ರಾಮದೇವಿ ಶ್ರೀ ಲಕ್ಷ್ಮೀದೇವಿಯ ಪಲ್ಲಕ್ಕಿಯು ಬೆಳಗ್ಗೆ ಮಂದಿರದಿಂದ ಹೊರಟು ಪಾರಂಪರಿಕ ವಾದ್ಯ ವೃಂದಗಳೊಂದಿಗೆ ಮಾಂಜರಿ ಇಂಗ್ಳಿ ಮಧ್ಯದಲ್ಲಿರುವ ಮಂದಿರದ ಕಡೆ ಸಾಗಿತು ಅಲ್ಲಿ ಕೌಲ್ ಹಚ್ಚಿ ನೈವೇದ್ಯ ಅರ್ಪಿಸಲಾಯಿತು ಮಧ್ಯಾಹ್ನ ಪಲ್ಲಕ್ಕಿಯು ಮತ್ತೆ ಗ್ರಾಮದ ಕಡೆ ಹಿಂತಿರುಗಿತು ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿರುವ ಮಾಂಜರಿ ಇಂಗ್ಳಿ ಸೀಮೆಯಲ್ಲಿರುವ ಲಕ್ಷ್ಮೀ ಮಂದಿರದವರೆಗೆ ಟ್ರ್ಯಾಕ್ಟರ್ ಮುಖಾಂತರ ರಸ್ತೆಗಳಿಗೆ ನೀರಿನಿಂದ ಸಿಂಚನಗೊಳಿಸಲಾಗಿದ್ದು ಇದರಿಂದ ಬೇಸಿಗೆಯ ಬಿರುಬಿಸಿಲಿನ ಶಕೆಯಿಂದ ಸುಡುತ್ತಿದ್ದ ರಸ್ತೆ ತಂಪಾಗಿ ಸ್ವಚ್ಛಗೊಂಡಿದ್ದವು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದು ಪಲ್ಲಕ್ಕಿಗೆ ಪ್ರದಕ್ಷಿಣೆ ಹಾಕಿ ದರ್ಶನ ಪಡೆದುಕೊಂಡರು ಪಲ್ಲಕ್ಕಿಯು ಮಂದಿರಕ್ಕೆ ಆಗಮಿಸಿ ಮಂದಿರದ ಪ್ರದಕ್ಷಿಣೆ ಹಾಕಿತು ಈ ವೇಳೆ ಭಕ್ತರು ಮಂದಿರದ ಗೋಡೆಗಳಿಗೆ ತೆಂಗಿನಕಾಯಿಗಳ ಸುರಿಮಳೆಗೈದರು ಪಲ್ಲಕ್ಕಿ ಉತ್ಸವ ಸಂಪನ್ನಗೊಳ್ಳುತ್ತಿದ್ದಂತೆ ಭಕ್ತರ ಸಕ್ಕರೆಯ ಪ್ರಸಾದ ವಿತರಿಸಿದರು ಭಕ್ತಿಮಯ ವಾತಾವರಣದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಪಂಚ ನ್ಯೂಸ್ಗಾಗಿ ಮಾಂಜರಿಯಿಂದ ತಾತ್ಯಾ ಸಾಬ್ ಕಾಮತ್